पदुकिन भावल हरि अमृत वर्षिणी। ಯಾವ ಕ್ರೀಮ್ ಹಾಕಿದ್ರು ಮುಖ ಕಾಂತಿನ ಬರ್ತಿಲ್ಲ, ಫೇಸ್ ಎಲ್ಲ ತುಂಬಾ ಡ್ರೈ ಆಗ್ತಿದೆ. ವಶಕ ಅಮೂಲ್ಯ ನೋಡ್ದ? ಇಲ್ಲ, ಇಲ್ಲಿ ನಂದೇ ನನ್ಗಾಗಿದೆ, ನಾನು ಅವಳನ್ನೆಲ್ಲಿ ನೋಡ್ಲಿ. ಯಾಕೆ ವಶಕ, ಏನಾಯ್ತು? ಏನಿಲ್ಲ ಅಮೃತ, ನನ್ನ ಮುಖದ ಚರ್ಮ ಯಾಕೋ ತುಂಬಾ ಹೊರ್ಟ್ ಅನಿಸ್ತಿದೆ. ನನ್ನ ಮುಖ ನೋಡು ಎಷ್ಟು ಡ್ರೈ ಆಗಿದೆ. ಯಾವ ಫೇಸ್ ವಾಶು ಫೇಸ್ ಕ್ರೀಮ್ ಯೂಸ್ ಮಾಡಿದ್ರೂ ಉಪಯೋಗನೇ ಆಗ್ತಿಲ್ಲ. ನನ್ನ ಮುಖದ ಕಾಂತಿ ಎಲ್ಲಿ ಹಾಳಾಗುತ್ತೋ ಅಂತ ಭಯ ಆಗ್ತಿದೆ. ವಶಕ ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ? ನೀನೆಲ್ಲೋ ಸಾಧಾರಣ ಸಾಬೂನು ಉಪಯೋಗಿಸ್ತಿದ್ಯಾ ಅಂತ ಕಾಣುತ್ತೆ, ಅದಕ್ಕೆ ನಿನ್ನ ಮುಖದ ಕಾಂತಿ ಅಷ್ಟೊಂದು ಹೊರಟಾಗಿರೋದು. ಒಂದು ನಿಮಿಷ ಇರು, ಬಂದೆ. ಇವಳೇನೋ ಒಂದು ನಿಮಿಷ ಬಂದೆ ಅಂತ ಹೋಗ್ಬಿಟ್ಲು. ನನಗೇ ಗೊತ್ತಿಲ್ಲದೆ ಇರೋ ರೆಮ್ಡಿ ಇವಳಿಗೇನು ಮಹಾ ಗೊತ್ತಿರುತ್ತೆ. ವಶಕ ಇಲ್ಲಿ ನೋಡು. ಅಮೃತ ಏನಿದು? ಇದು ಹಿಮಾಲಯ ಮಾಯಿಶ್ಚರೈಸಿಂಗ್ ಅಲೋವೆರಾ ಫೇಸ್ ವಾಶ್, ತಗೋ ವಶಕ. ವಶಕ ಇನ್ನು ಮುಂದೆ ನೀನು ಹಿಮಾಲಯ ಮಾಯಿಶ್ಚರೈಸಿಂಗ್ ಅಲೋವೆರಾ ಫೇಸ್ ವಾಶ್ನ ಬಳಸು, ಮತ್ತಿನ್ಯಾವತ್ತೂ ನೀನು ಬಾಡೋಗಿರೋ ಮುಖದ ಬಗ್ಗೆ ದೂರು ಕೊಡಲ್ಲ. ನನ್ನ ಮುಖದಾಗೆ ನಿನ್ನ ಮುಖನೂ ಮೃದುವಾಗುತ್ತೆ. ನಾನಂತೂ ಇದನ್ನೇ ಬಳಸ್ತಿರೋದು, ನೀನು ತಪ್ಪದೆ ಬಳಸು. ಅಲ್ಲ ಅಮೃತ, ನಿನ್ನ ಮುಖಕ್ಕೆ ಯಾವ ಕ್ರೀಮು ಫೇಸ್ ವಾಶು ಬಳಸ್ತಾ ಇರಲಿಲ್ವಲ್ಲ? ಹ್ಞೂ ವರ್ಷಕ, ಮುಂಚೆ ಏನೂ ಬಳಸ್ತಿರ್ಲಿಲ್ಲ, ಮದುವೆ ಆದಮೇಲೆ ಇದು ಅಭ್ಯಾಸ ಆಯಿತು. ಅತ್ತೇನೆ ಈ ಹಿಮಾಲಯ ಮಾಯಿಶ್ಚರೈಸಿಂಗ್ ಅಲೋವೆರಾ ಫೇಸ್ ವಾಶ್ನ ಉಪಯೋಗಿಸು ಅಂತ ಕೊಟ್ರು. ಸಾಮಾನ್ಯವಾಗಿ ನನ್ಗೆ ಯಾವುದೂ ಇಷ್ಟ ಆಗ್ತಿರ್ಲಿಲ್ಲ, ಆದರೆ ಈ ಹಿಮಾಲಯ ಮಾಯಿಶ್ಚರೈಸಿಂಗ್ ಅಲೋವೆರಾ ಫೇಸ್ ವಾಶ್ನ ಉಪಯೋಗಿಸಿದ್ಮೇಲೆ ಒಂದು ಅಪೂರ್ವ ಅನುಭವ ಆಯಿತು. ಚರ್ಮಕ್ಕೆ ಒಂದು ರೀತಿ ಹೊಳಪು ಬಂತು, ತ್ವಚೆ ಮೃದುವಾಯಿತು, ಮುಖದ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆ ಕಲೆ ಎಲ್ಲ ವಾರದಲ್ಲಿ ಮಾಯ ಆಗ್ಬಿಡ್ತು. ಹೌದಾ? ಹಿಮಾಲಯ ಮಾಯಿಶ್ಚರೈಸಿಂಗ್ ಆಲೋವೆರಾ ಫೇಸ್ ವಾಶ್ ಉಪಯೋಗಿಸಿದ್ರೆ ನನ್ನ ಮುಖದ ಕಾಂತಿನೂ ಹೆಚ್ಚಾಗುತ್ತಲ್ವಾ? ಖಂಡಿತ, ಮುಖದ ಕಾಂತಿನೂ ಹೆಚ್ಚುತ್ತೆ, ಮುಖದ ತ್ವಚೆನೂ ಮೃದುವಾಗುತ್ತೆ. ಈ ಹಿಮಾಲಯ ಮಾಯಿಶ್ಚರೈಸಿಂಗ್ ಅಲೋವೆರಾ ಫೇಸ್ ವಾಶ್ನ ಉಪಯೋಗಿಸು, ಶೇಕಡ 100% ಪರಿಣಾಮಕಾರಿಯಾಗಿರುತ್ತೆ. ಇಷ್ಟು ದಿವಸ ಈ ಮನೆಯಲ್ಲಿ ಯಾರು ನನ್ನ ಮಾತನ್ನು ಮೀರಲಿಲ್ಲ.